ಶರಣು ಶರಣಾರ್ಥಿ. ವರ್ತಮಾನ ಜಗತ್ತಿನಲ್ಲಿ ಮಾನವ ತನ್ನ ಜೀವನದಲ್ಲಿ ಅಭಿಮಾನಕ್ಕೆ ವಶನಾಗಿ, ಅಹಂಕಾರಕ್ಕೆ ವಶನಾಗಿ, ತಾನೇ ಶ್ರೇಷ್ಠ ಎನ್ನುವಂತಹ ಅಭಿಮಾನದಲ್ಲಿ ಇರುವಂತಹ ವ್ಯಕ್ತಿ ನಿರಂತರ ತನ್ನ ಜೀವನದಲ್ಲಿ ಅನೇಕ ಪಾಪಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಹಾಗಿದ್ರೆ ಈ ಅಹಂಕಾರ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ನಮಗೆ ಬಹಳಷ್ಟು ದುಃಖವನ್ನು ಕೊಡ್ತದೆ. ಈ ಅಹಂಕಾರ ಅನ್ನುವಂಥದ್ದು ಇರಬಾರ್ದು ಅನ್ನೋ ಸುಂದರ ಮಾತನ್ನ ಶಿವಶರಣೆಯಾದಂತಹ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಈ ರೀತಿ ಹೇಳ್ತಾರೆ. ಎನ್ನ ಮಾಯದ ಮದವ ಮುರಿಯಯ್ಯ, ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ, ಎನ್ನ ಜೀವದ ಜಂಜಾಡವ ಮಣ್ಣಿಸಯ್ಯ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಯ್ಯ, ಎನ್ನ ಸುತ್ತಿದ ಮಾಯಾ ಪ್ರಪಂಚವ ಬಿಡಿಸಯ್ಯ ನಿಮ್ಮ ಧರ್ಮ. ಇಲ್ಲಿ ಅಕ್ಕ ಮಹಾದೇವಿಯವರು ಸದಾಶಿವನಾದಂತಹ ಮಲ್ಲಿಕಾರ್ಜುನನಾದ ಪರಮಾತ್ಮನನ್ನ ಕೇಳ್ಕೊಳ್ತಾ ಇದ್ದಾರೆ. ಎನ್ನ ಮಾಯದ ಮದವ ಮುರಿಯಯ್ಯ, ನನ್ನ ಮನಸ್ಸಿನಲ್ಲಿ ಏನು ಮಾಯೆಯ ಮದ ಅಹಂಕಾರ ಅಡಗಿದೆ, ಆ ಅಹಂಕಾರವನ್ನ ನೀನು ಮುರಿಯುವಂತೆ ಮಾಡು ಅಂತ ಹೇಳಿ ಅಕ್ಕ ಮಹಾದೇವಿಯವರು ಚನ್ನ ಮಲ್ಲಿಕಾರ್ಜುನನಿಗೆ ಕೇಳ್ತಾ ಇದ್ದಾರೆ. ಹಾಗೆ ಇವತ್ತು ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಕೂಡ ತನ್ನದೇ ಆದಂತಹ ಒಂದು ಅಭಿಮಾನದಲ್ಲೇ ವ್ಯಕ್ತಿ ತಾನು ಜೀವನವನ್ನು ನಡೆಸ್ತಾ ಇದ್ದಾನೆ. ಜಗತ್ತಿನಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲೂ ಒಂದು ಅಭಿಮಾನ ಇದೆ. ಯಾವ ಅಭಿಮಾನ ಅಂದ್ರೆ, ನಾನೇ ಬಹಳ ಸುಂದರ ಇದ್ದೀನಿ, ನಾನೇ ಎಲ್ಲರಿಗಿಂತ ಜಾಸ್ತಿ ಜ್ಞಾನಿ, ನಾನೇ ವಿದ್ಯಾವಂತ, ನಾನೇ ಧನವಂತ, ನಾನೇ ರೂಪವಂತ. ಈ ರೀತಿ ಅನೇಕ ಮಾತಿನ ಅಭಿಮಾನ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಇದೆ. ಯಾವಾಗ ವ್ಯಕ್ತಿ ಅಭಿಮಾನಕ್ಕೆ ಒಳಗಾಗ್ತಾನೋ ಆಗ ವ್ಯಕ್ತಿ ಕುರುಡನಾಗಿ ಬಿಡ್ತಾನೆ, ಅಂಧನಾಗಿ ಬಿಡ್ತಾನೆ. ಏಕೆಂದ್ರೆ ಅಭಿಮಾನ ಅನ್ನುವಂಥದ್ದು ಇಂತಹ ಒಂದು ಗುಣ ಆಗಿದೆ. ಯಾರ ಜೀವನದಲ್ಲಿ ಅಭಿಮಾನ ಜಾಸ್ತಿ ಆಗ್ತದೋ, ಅಭಿಮಾನ ಜಾಸ್ತಿ ಆದಾಗ ಎದುರುಗಡೆ ಇರುವಂತಹ ವ್ಯಕ್ತಿಯ ಜೀವನದಲ್ಲಿರುವಂತಹ ಗುಣಗಳು ವಿಶೇಷತೆಗಳು ಆ ವ್ಯಕ್ತಿಗೆ ಕಾಣಿಸೋದೇ ಇಲ್ಲ. ಮನಸ್ಸಿನಲ್ಲಿ ಅಭಿಮಾನ ಜಾಸ್ತಿ ಆದಾಗ ನಾವೇನ್ ಮಾಡ್ತಿರ್ತೀವಿ ಅಂದ್ರೆ, ಅಹಂಕಾರಕ್ಕೆ ವಶ ಆಗಿ, ಅಭಿಮಾನ ಜಾಸ್ತಿ ಆದಾಗ ಬೇರೆಯವ್ರು ಯಾರೂ ಸರಿ ಇಲ್ಲ, ನಾನೇ ಸರಿ, ನಾನ್ ಮಾಡ್ತಾ ಇರೋದೇ ಸರಿ, ನಾನೇ ಶ್ರೇಷ್ಠ ಅನ್ನುವಂತಹ ಒಂದು ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ಸದಾ ನನ್ನ ಮಹಿಮೆಯೇ ಜಗತ್ನಲ್ಲಿ ನಡಿಬೇಕು, ಯಾಕೆಂದ್ರೆ ನಾನೇ ಶ್ರೇಷ್ಠ. ಪ್ರತಿ ಕ್ಷಣ ಪ್ರತಿಯೊಬ್ಬ ವ್ಯಕ್ತಿಯು ನನ್ನ ಗುಣವನ್ನೇ ಗಾಯನ ಮಾಡಬೇಕು, ನನ್ನನ್ನೇ ಹೊಗಳಬೇಕು ಅನ್ನೋ ಅಭಿಮಾನ ಕೂಡ ನಮ್ಮ ಮನಸ್ಸಿನಲ್ಲಿ ಬರ್ತದೆ. ಅಂದ್ರೆ ಬೇರೆ ಯಾವ ವ್ಯಕ್ತಿಯ ಮಹಿಮೆಯ ಶಬ್ದವನ್ನ ನಾವು ಕೇಳಲಿಕ್ಕೆ ರೆಡಿ ಇಲ್ಲ. ಈ ರೀತಿ ಅಭಿಮಾನಕ್ಕೆ ವಶನಾದಂತಹ ವ್ಯಕ್ತಿ ನಿರಂತರ ಅನ್ಯರ ನಿಂದನೆಯ ಶಬ್ದವನ್ನ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ, ಮತ್ತು ಸ್ವಯಂನ ಮಹಿಮೆಯ ಶಬ್ದವನ್ನ ಕೇಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಒಂದು ವೇಳೆ ಅವನ ಜೀವನದಲ್ಲಿ ಅನ್ಯರ ನಿಂದನೆಯಾಗಿ ಸ್ವಯಂನ ಮಹಿಮೆ ಆಗೋ ಬದಲು ಸ್ವಯಂನ ನಿಂದನೆಯಾಗಿ ಅನ್ಯರ ಮಹಿಮೆ ಆಗ್ಲಿಕ್ಕೆ ಏನಾದ್ರೂ ಸ್ಟಾರ್ಟ್ ಆದ್ರೆ, ಅನ್ಯರ ಮಹಿಮೆ ಆಗೋದನ್ನ ನೋಡಿ ಅವನಿಗೆ ಸಹನೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರ್ದಾದ್ರೂ ಮಹಿಮೆಯನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಹೇಗಾದ್ರೂ ಮಾಡಿ ಜನ ಅವರ ನಿಂದನೆಯನ್ನ ಮಾಡಬೇಕು, ತನ್ನ ಮಹಿಮೆಯನ್ನ ಮಾಡಬೇಕು ಅನ್ನೋ ವಿಚಾರವನ್ನ ಮಾಡ್ತಾನೆ. ಯಾಕೆ ಅಂದ್ರೆ ಒಳಗಡೆ ಮದ ಏರಿದೆ. ಯಾವ ಮದ ಅಂದ್ರೆ ಮಾಯೆಯ ಮದ. ಈ ಮಾಯೆಯ ಮದ ಏನೇರಿದೆ ವ್ಯಕ್ತಿಯ ಜೀವನದಲ್ಲಿ, ಅಹಂಕಾರದ ಮದ, ಲೋಭದ ಮದ, ಮೋಹದ ಮದ. ಈ ರೀತಿ ಮಾಯೆಯ ಮದ ಏರಿದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಹೇಗಿರ್ತಾನೆ ಅಂದ್ರೆ, ಇವತ್ತು ಯಾವುದಾದರೂ ಒಂದು ಆನೆಗೆ ಚೆನ್ನಾಗಿ ಕುಡಿಸಿ ಬಿಟ್ರೆ ಆನೆಗೂ ಮದ ಏರ್ತದೆ. ಯಾವಾಗ ಆನೆಗೆ ಮದ ಏರ್ತದೋ, ಮದ ಏರಿದಂತಹ ಆನೆಗೆ ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ. ಎದುರುಗಡೆ ಯಾವ ವ್ಯಕ್ತಿ ಕಾಣಿಸಿದ್ರು ಆ ವ್ಯಕ್ತಿಯನ್ನ ನಾಶ ಮಾಡ್ತಾ ಹೋಗ್ತಾ ಇರ್ತದೆ ಆನೆ. ಎಲ್ಲರನ್ನು ಸಾಯಿಸ್ತದೆ ಆನೆ, ಯಾಕೆ ಅಂದ್ರೆ ಆನೆಗೆ ಮದ ಏರಿರ್ತದೆ. ಹಾಗೆ ಇವತ್ತು ವ್ಯಕ್ತಿಯ ಜೀವನದಲ್ಲಿ ವ್ಯಕ್ತಿಗೂ ಒಂದು ಮದ ಏರಿದೆ. ಯಾವ ಮದ ಏರಿದೆ ಅಂದ್ರೆ ಮಾಯೆಯ ಮದ. ಮಾಯೆಯ ಮದ ಏರಿದಂತಹ ವ್ಯಕ್ತಿ ಅಂದ್ರೆ ತನ್ನ ಜೀವನದಲ್ಲಿ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ ಅನ್ನುವಂತಹ ಮಾಯೆಗೆ ವಶನಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ತಾನು ಏನೇ ತಪ್ಪು ಮಾಡ್ತಾ ಇದ್ರು ತಾನೇ ಸರಿ, ತಾನು ಹೇಳ್ತಾ ಇರೋದೇ ಸರಿ, ಮಾಡ್ತಾ ಇರೋದೇ ಸರಿ. ಯಾಕೆ ಅಂದ್ರೆ ಮಾಯೆಯನ್ನ ಮಾಯೆ ಅಂತ ಗುರುತಿಸೋ ಶಕ್ತಿ ಆ ವ್ಯಕ್ತಿಗಿರೋದಿಲ್ಲ. ಮಾಯೆಗೆ ವಶನಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಮಾಯೆಯನ್ನೇ ಸರ್ವಸ್ವ ಅನ್ಕೊಳ್ತಾನೆ ಅವನು. ಮಾಯೆ ಇಲ್ಲದೆ ಜೀವನವೇ ಇಲ್ಲ ಅನ್ಕೊಳ್ತಾನೆ. ಎಷ್ಟೋ ವ್ಯಕ್ತಿಗಳು ಲೋಭಿಗಳಾಗಿರೋ ಕಾರಣ ಅವರ ಜೀವನದಲ್ಲಿ ಹಗಲೂ ರಾತ್ರಿ ಧನವನ್ನ ಸಂಪಾದನೆ ಮಾಡ್ತಿರ್ತಾರೆ, ಆದ್ರೆ ಬಹಳಷ್ಟು ಜಿಪುಣರಾಗಿರ್ತಾರೆ. ಯಾರಿಗೋಸ್ಕರನು ಒಂದು ರೂಪಾಯಿನೂ ಖರ್ಚು ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ.
ಈ ರೀತಿ ಜಿಪುಣರಾದಂತಹ ವ್ಯಕ್ತಿಗಳು, ಲೋಭಿಗಳಾದಂತಹ ವ್ಯಕ್ತಿಗಳು ತಾವು ಜಿಪುಣರಾಗಿ ಸಂಪಾದನೆ ಮಾಡ್ತಾ ಇದ್ರೂ ಕೂಡ ಅವರ ದೃಷ್ಟಿಯಲ್ಲಿ ತಾವು ಮಾಡ್ತಾ ಇರೋದೇ ಸರಿ. ಅವರಿಗೆ ಯಾರಾದರೂ ಯಾಕೆ ಇಷ್ಟು ಉಳಿತಾಯ ಮಾಡ್ತೀರಾ, ಸ್ವಲ್ಪ ಖರ್ಚು ಮಾಡಿ ವಿಶಾಲ ಮನಸ್ಸುಳ್ಳವರಾಗಿ ಅಂತ ಹೇಳಿದರೆ ಆ ವ್ಯಕ್ತಿ ಹೇಳ್ತಾನೆ, ನಿಮಗೆ ಭವಿಷ್ಯದ ಚಿಂತೆ ಇಲ್ಲ, ನಿಮಗೆ ಗೊತ್ತಿಲ್ಲ ಭವಿಷ್ಯ ಏನು ಅಂತ. ನನಗೆ ಭವಿಷ್ಯದ ಚಿಂತೆ ಇದೆ, ಭವಿಷ್ಯದ ಚಿಂತೆ ಇರುವಂತಹ ನಾನು ಭವಿಷ್ಯವನ್ನು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೋಸ್ಕರ ನಿರಂತರ ನಾನು ಧನವನ್ನು ಸಂಪಾದನೆ ಮಾಡಿ ಕೂಡಿಸಿಡಲೇಬೇಕು. ಇವತ್ತು ಕೂಡಿಸಿಡಲಿಲ್ಲ ಅಂದರೆ ಮುಂದೆ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಅಂತ ಮಾಯೆಗೆ ವಶನಾದಂತಹ ವ್ಯಕ್ತಿ ವರ್ತಮಾನದಲ್ಲಿ ಸುಖಿಯಾಗಿಲ್ಲದೇ ಇದ್ರೂ ಪರವಾಗಿಲ್ಲ, ನಾನು ಧನವನ್ನು ಕೂಡಿಸಿಡಬೇಕು ಅಂತ ಯೋಚನೆ ಮಾಡ್ತಾನೆ. ಬೇರೆಯವರು ಸರಿಯಾಗಿ ಬುದ್ಧಿ ಮಾತನ್ನು ಹೇಳಿದ್ರು ಅವನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಏಕೆಂದರೆ ಲೋಭ ಅನ್ನುವಂತಹ ಮದ ಅವನಿಗೇರಿರ್ತದೆ. ಹಾಗೆ ಇನ್ನು ಕೆಲವರ ಮನಸ್ಸಿನಲ್ಲಿ ಮೋಹದ ಮದ ಏರಿರ್ತದೆ. ಈ ಮೋಹ ಅನ್ನೋ ಮಾಯೆಯ ಮದ ಏರಿರೋ ವ್ಯಕ್ತಿಗೂ ಕೂಡ ಯಾವ ವ್ಯಕ್ತಿಯನ್ನು ನೋಡಿ ತಾನು ಮೋಹಿತನಾಗ್ಬಿಡ್ತಾನೋ, ಈ ವ್ಯಕ್ತಿ ತುಂಬಾ ಒಳ್ಳೆಯವರು, ಇವ್ರು ನನ್ನ ಸ್ನೇಹಿತರಾಗಿರ್ಬೇಕು, ನಾನು ಇವರ ಸಂಘದಲ್ಲೇ ಇರಬೇಕು ಅಂತ ಯಾರ್ದಾದ್ರೂ ಮೇಲೆ ವ್ಯಕ್ತಿ ಮೋಹಿತನಾಗ್ಬಿಟ್ರೆ ಮುಗೀತು. ಆ ವ್ಯಕ್ತಿಯನ್ನ ಬಿಟ್ಟು ಯಾವ ಕ್ಷಣವೂ ಇರ್ಲಿಕ್ಕೆ ರೆಡಿ ಆಗೋದಿಲ್ಲ, ನಿರಂತರ ಅವರ ಸಂಘದಲ್ಲೇ ಇರಬೇಕು ಸಂಘದಲ್ಲೇ ಇರಬೇಕು ಅಂತ ಪ್ರಯತ್ನ ಪಡ್ತಾನೆ. ಒಂದು ವೇಳೆ ಮೋಹಿತನಾಗಿ ಯಾರ ಸಂಘದಲ್ಲಿರಬೇಕು ಅಂತ ವ್ಯಕ್ತಿ ಪ್ರಯತ್ನ ಪಡ್ತಾ ಇದ್ದಾನೋ, ಆ ಎದುರುಗಡೆ ಇರೋ ವ್ಯಕ್ತಿಯ ಸಂಘ ಇವನಿಗೆ ಸಿಗ್ಲಿಲ್ಲ, ಆ ವ್ಯಕ್ತಿಗಳು ಇವನ್ ಜೊತೆಗಿರ್ಲಿಕ್ಕೆ ರೆಡಿ ಆಗ್ಲಿಲ್ಲ ಅಂದ್ರೆ ಒಳಗಡೆ ಮನಸ್ಸಿನಲ್ಲಿ ಎಷ್ಟು ಅಶಾಂತಿ ಜಾಸ್ತಿ ಆಗ್ತದೆ ಅಂದ್ರೆ ಹೇಗಾದ್ರೂ ಮಾಡಿ ಅವ್ರನ್ನ ಪಡ್ಕೊಳ್ಬೇಕು ಅನ್ನೋ ವಿಚಾರದಿಂದ ಮತ್ತೆ ಮಾಯೆಗೆ ವಶನಾಗಿ ಬೇರೆಯವರಿಗೆ ದುಃಖ ಕೊಟ್ಟಾದ್ರೂ ಆ ವ್ಯಕ್ತಿಯನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ. ಯಾಕೆಂದ್ರೆ ಮೋಹ ಅನ್ನುವಂತಹ ಮದ ಏರಿದಂತಹ ವ್ಯಕ್ತಿಗೆ ಜಗತ್ತು ಕಾಣೋದೇ ಇಲ್ಲ. ಆ ರೀತಿ ಮೋಹಿತನಾಗಿ ಯಾವ ಸ್ನೇಹಿತರ ಹಿಂದೆ ಅವನು ಹೋಗ್ತಾ ಇದ್ದಾನೋ ಅದನ್ನ ನೋಡಿ ಅವನ ಪರಿವಾರದವರು, ನೀವು ಮಾಡ್ತಾ ಇರೋದು ಸರಿಯಲ್ಲ, ಈ ರೀತಿ ಯಾರಿಗೂ ನೀವು ಮೋಹಿತರಾಗಬಾರ್ದು, ಮೋಹಿತರಾದ್ರೆ ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆ ಆಗ್ತದೆ, ಹೆಸರನ್ನು ನೀವು ಕಳ್ಕೊಳ್ಬೇಕಾಗ್ತದೆ ಅಂತ ಹೇಳಿದ್ರೂ ಕೂಡ ಆ ವ್ಯಕ್ತಿ ಯಾರ ಮಾತನ್ನು ಕೇಳಲಿಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ಹೇಗೆ ಮದ ಏರಿದಂತಹ ಆನೆಗೆ ಎದುರುಗಡೆ ಇರೋ ವ್ಯಕ್ತಿಗಳೇ ಕಾಣೋದಿಲ್ಲ, ಆ ರೀತಿ ಹೋಗ್ತಾ ಇರ್ತದೋ ಆನೆ, ಹಾಗೆ ಈ ಮೋಹದ ಮದ ಏರಿದಂತಹ ವ್ಯಕ್ತಿಗೆ ಸಮಾಜ ನನ್ನ ಬಗ್ಗೆ ಏನ್ ಅನ್ಕೊಳ್ತದೆ, ಜನ ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ, ನಾನು ಈ ರೀತಿ ತಪ್ಪು ಮಾಡಿದ್ರೆ ನನ್ನ ಮುಂದಿನ ಜೀವನ ಏನಾಗ್ತದೆ, ಯಾವುದರ ಬಗ್ಗೆಯೂ ಅವರಿಗೆ ಚಿಂತೆ ಇಲ್ಲ. ಅವರ ಜೀವನದಲ್ಲಿ ಒಂದೇ ವಿಚಾರ, ಮೋಹಕ್ಕೆ ವಶನಾಗಿದ್ದೇನೆ ಅಂದಮೇಲೆ ಅವರನ್ನ ನಾನು ಪಡ್ಕೊಳ್ಬೇಕು ಅನ್ನೋ ಒಂದು ಇಚ್ಛೆಗೆ ವಶನಾಗಿ ವ್ಯಕ್ತಿ ಅನೇಕ ವಸ್ತುಗಳನ್ನ ಕಳ್ಕೊಳ್ತಾ ಇದ್ದೀನಿ ಅಂತ ಚಿಂತನೆ ಮಾಡೋದಿಲ್ಲ. ಹಾಗೆ ಕ್ರೋಧಕ್ಕೆ ವಶನಾದಂತಹ ವ್ಯಕ್ತಿ ಕೂಡ, ಕ್ರೋಧ ಅನ್ನುವಂತಹ ಮಾಯೆಗೆ ವಶನಾದಂತಹ ವ್ಯಕ್ತಿ ಸಿಟ್ಟು ಬಂದಾಗ ಎಂತಹ ದೊಡ್ಡ ತಪ್ಪನ್ನ ಬೇಕಾದ್ರೂ ಜೀವನದಲ್ಲಿ ಮಾಡ್ತಾನೆ, ಯಾರು ಕೊಲೆಯನ್ನ ಬೇಕಾದ್ರೂ ಮಾಡ್ತಾನೆ. ಯಾವ ರೀತಿ ಮದ ಏರಿದ ಆನೆ ಎದುರುಗಡೆ ಇರೋ ವ್ಯಕ್ತಿಯನ್ನ ಕೊಲೆ ಮಾಡ್ತದೋ, ಹಾಗೆ ಕ್ರೋಧ ಅನ್ನುವಂತಹ ಮಾಯೆಯ ಮದ ಏರಿದಂತಹ ವ್ಯಕ್ತಿ ಕೂಡ ಜೀವನದಲ್ಲಿ ಯಾರಿಗೂ ಹಾನಿ ಮಾಡಬೇಕಾದ್ರೆ ಸ್ವಲ್ಪವೂ ಯೋಚನೆ ಮಾಡೋದಿಲ್ಲ. ಆ ರೀತಿ ನಮ್ಮ ಜೀವನದಲ್ಲಿ ಏನು ಈ ಮಾಯೆಯ ಮದ ಏರಿದೆ, ಆ ಮಾಯೆಯ ಮದದಿಂದ ನನ್ನನ್ನು ರಕ್ಷಣೆ ಮಾಡು ಚೆನ್ನಮಲ್ಲಿಕಾರ್ಜುನ ಅಂತ ಇಲ್ಲಿ ಅಕ್ಕ ಮಹಾದೇವಿಯವರು ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಎನ್ನ ಕಾಯದ ಕತ್ತಲೆಯ ಕಡೆಯಯ್ಯ, ನನ್ನ ಕಾಯದಲ್ಲಿ ಏನು ಕತ್ತಲೆ ತುಂಬಿದೆ ಅಂದರೆ ಮನಸ್ಸಿನಲ್ಲಿ ಏನು ಕತ್ತಲೆ ತುಂಬಿದೆ, ಶರೀರದಲ್ಲಿ ಏನು ಕತ್ತಲೆಯ ಅನುಭವವನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ವ್ಯಕ್ತಿಯ ಮನಸ್ಸಿನಲ್ಲಿ ಅಜ್ಞಾನದ ಅಂಧಕಾರ ಜಾಸ್ತಿಯಾದಾಗ ಹೊರಗಡೆ ಸ್ಥೂಲ ಕಣ್ಣಿದ್ರೂ ಕೂಡ ವ್ಯಕ್ತಿ ಕುರುಡನಾಗಿಯೇ ಬಿಡ್ತಾನೆ. ಸ್ಥೂಲ ಕಣ್ಣಿನಿಂದ ಜಗತ್ತನ್ನು ನೋಡ್ತಾ ಇದ್ರೂ ಕೂಡ ಯಾವ ವ್ಯಕ್ತಿ ಜ್ಞಾನದ ಕಣ್ಣನ್ನು ಮುಚ್ಚಿರ್ತಾನೋ, ಯಾರ ಜೀವನದಲ್ಲಿ ಜ್ಞಾನ ಇರೋದಿಲ್ವೋ ಆ ವ್ಯಕ್ತಿ ಕಣ್ಣಿದ್ರೂ ಕುರುಡನಂತೆಯೇ ವರ್ತನೆ ಮಾಡ್ತಾ ಇರ್ತಾನೆ. ಈ ರೀತಿ ಕಣ್ಣಿದ್ದು ಕುರುಡನಾದಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಸ್ಥೂಲ ಕಣ್ಣನ್ನು ತೆರೆದಿದ್ರೂ ಕೂಡ ಮನಸ್ಸಿನ ಕಣ್ಣನ್ನು ಮುಚ್ಚಿರೋ ಕಾರಣ ಆ ವ್ಯಕ್ತಿಯ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಯಾವುದನ್ನು ಮಾಡಬೇಕು ನಾನು ಯಾವುದನ್ನು ಮಾಡಬಾರ್ದು ಅನ್ನೋ ವಿಚಾರನೂ ಇರೋದಿಲ್ಲ. ಕರ್ಮೇಂದ್ರಿಯಗಳ ಮೂಲಕ ಅನೇಕ ಪಾಪ ಕರ್ಮವನ್ನು ಮಾಡ್ತಾ ಇರ್ತಾನೆ. ಕಣ್ಣಿನ ಮೂಲಕ ಕೆಟ್ಟದ್ದನ್ನು ನೋಡ್ತಾನೆ, ಕಿವಿಯ ಮೂಲಕ ಕೆಟ್ಟದ್ದನ್ನು ಕೇಳಿಸ್ಕೊಡ್ತಾನೆ, ಬಾಯಿಯ ಮೂಲಕ ಕೆಟ್ಟ ಮಾತನ್ನು ಆಡ್ತಾನೆ, ಕರ್ಮೇಂದ್ರಿಯದ ಮೂಲಕ ಕೆಟ್ಟ ಕರ್ಮವನ್ನು ಮಾಡ್ತಾನೆ. ಯಾಕೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾನೆ ಅಂದರೆ ಒಳಗಡೆ ಮನಸ್ಸಿನಲ್ಲಿ ಕತ್ತಲೆ ಇದೆ, ಒಳಗಡೆ ಮನಸ್ಸಿನಲ್ಲಿ ಕತ್ತಲೆ ಇರೋ ಕಾರಣ ಹೊರಗಡೆ ಕಣ್ಣು ಓಪನ್ ಇದ್ರೂ ಕೂಡ ಅವನಿಗೆ ಏನೂ ಕಾಣಿಸ್ತಾ ಇಲ್ಲ, ಕಣ್ಣಿನ ಮುಂದಲೆಯೂ ಕತ್ತಲೆಯ ಅನುಭವ ಆಗ್ತಾ ಇದೆ. ಯಾಕೆ ಈ ರೀತಿ ವ್ಯಕ್ತಿಯ ಜೀವನದಲ್ಲಿ ಕತ್ತಲೆಯ ಅನುಭವ ಆಗ್ತದೆ ಅಂದರೆ
ವ್ಯಕ್ತಿ ತನ್ನ ಜೀವನದಲ್ಲಿ ಈ ರೀತಿ ಮಾಯೆಗೆ ವಶನಾದಾಗ ಮಾಯೆಗೆ ವಶನಾದಂತಹ ವ್ಯಕ್ತಿ ತಾನು ಅಜ್ಞಾನಕ್ಕೆ ವಶನಾಗಿ ಅಜ್ಞಾನದ ಅಂಧಕಾರದಲ್ಲಿ ಸಿಕ್ಕಾಕೊಂಡು ನಿರಂತರ ಪಾಪ ಕರ್ಮವನ್ನ ಮಾಡುತ್ತಾ ಇರ್ತಾನೆ ಅದಕ್ಕೆ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನನ್ನ ಕೇಳಿಕೊಳ್ಳುತ್ತಾರೆ ನನ್ನ ಮನಸ್ಸಿನ ಕತ್ತಲೆಯನ್ನ ದೂರ ಮಾಡು ಈ ಮಾಯಾ ಪ್ರಪಂಚದಿಂದ ನನ್ನನ್ನು ಬಿಡಿಸುವುದು ನಿಮ್ಮ ಧರ್ಮ ಇವತ್ತೇನು ನಾವು ಮಾಯಾ ಪ್ರಪಂಚದಲ್ಲಿ ಸಿಕ್ಕಾಕೊಂಡಿದ್ದೀವಿ ಮಾಯಾ ಪ್ರಪಂಚದಲ್ಲಿ ಸಿಕ್ಕಾಕೊಂಡಂತರ ವ್ಯಕ್ತಿಯ ಜೀವನದಲ್ಲಿ ದುಃಖವೇ ದುಃಖ ಅದಕ್ಕೆ ಪುರಾಣದಲ್ಲಿ ಅನೇಕ ಇಂತಹ ಮಾಯಾವಿ ಪ್ರಪಂಚವನ್ನ ತೋರಿಸ್ತಾರೆ ಯಾವುದಾದರೂ ಒಬ್ಬ ವ್ಯಕ್ತಿ ನಡೆಕೊಂಡು ಹೋಗಬೇಕಾದ್ರೆ ಅಲ್ಲೇನಾದರೂ ದೊಡ್ಡ ಕಾಡಿನ ಮಧ್ಯದಲ್ಲಿ ಆ ವ್ಯಕ್ತಿ ಹೋದ್ರೆ ಕಾಡಿನ ಮಧ್ಯದಲ್ಲಿ ದಾರಿ ತಪ್ಪಿ ಹೋಗ್ತಾ ಇರುವಂತಹ ವ್ಯಕ್ತಿಗೆ ಅಲ್ಲಿ ಒಂದು ಸುಂದರ ಮಾಯಾ ನಗರಿ ಕಾಣಿಸ್ತದೆ ನೋಡ್ಲಿಕ್ಕೆ ಹೊರಗಡೆಯಿಂದ ದೊಡ್ಡ ರಾಜ್ಯ ಬೇಕಾದಷ್ಟು ಸಾಮಗ್ರಿಗಳೆಲ್ಲ ಇದೆ ಧನ ಸಂಪತ್ತು ಎಲ್ಲವೂ ಇದೆ ಆ ರೀತಿ ಎಲ್ಲಾ ಪ್ರಾಪ್ತಿ ಇದೆ ಅಂತ ಹೇಳಿ ಆ ರಾಜ್ಯದ ಒಳಗಡೆ ಆ ವ್ಯಕ್ತಿ ನಡೆಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾನೆ ಇದ್ರೆ ಅಲ್ಲಿ ಅನೇಕ ಮಾಯಾವಿಗಳು ಇರ್ತಾರೆ ಅದು ಅವನಿಗೆ ಗೊತ್ತೇ ಇರೋದಿಲ್ಲ ಯಾವಾಗ ಆ ವ್ಯಕ್ತಿ ಮಾಯಾವಿಗಳ ಕೈಯಲ್ಲಿ ಸಿಕ್ಕಾಕೊಳ್ತಾನೋ ಸಿಕ್ಕಾಕೊಂಡ ಮೇಲೆ ಅಲ್ಲಿ ಏನು ಧನ ಸಂಪತ್ತು ಪ್ರಾಪ್ತಿ ಇದೆ ಅಂತ ಆ ರಾಜ್ಯದೊಳಗಡೆ ಹೋಗಿದ್ನೋ ಆ ರಾಜ್ಯದ ಸೌಂದರ್ಯವನ್ನ ನೋಡಿ ಆ ರಾಜ್ಯದೊಳಗಡೆ ಹೋಗಿದ್ನೋ ಒಳಗಡೆ ಹೋಗಿ ಮಾಯಾವಿ ವ್ಯಕ್ತಿಗಳ ಬಂಧನದಲ್ಲಿ ಸಿಕ್ಕಾಕೊಂಡ ಮೇಲೆ ನಿರಂತರ ಅವರು ಈ ವ್ಯಕ್ತಿಯನ್ನ ಜೈಲಿನಲ್ಲಿ ಇಡ್ತಾರೆ ಜೈಲಿನಲ್ಲಿ ಇಟ್ಟಾಗ ಇವನ ಜೀವನದಲ್ಲಿ ಸುಖನೂ ಇಲ್ಲ ಶಾಂತಿಯೂ ಇಲ್ಲ ಹಾಗೆ ಇವತ್ತು ವರ್ತಮಾನ ಜಗತ್ತಿನಲ್ಲಿ ಮಾಯೆಗೆ ವಶರಾದ ಪ್ರತಿಯೊಬ್ಬ ವ್ಯಕ್ತಿಯ ಜೀವನನೂ ಇದೇ ರೀತಿಯಾಗಿದೆ ಮೊದಲು ಹೊರಗಡೆಯಿಂದ ಮಾಯೆಯನ್ನ ನೋಡಿದಾಗ ಬಹಳ ಸುಂದರ ಇದೆ ಚೆನ್ನಾಗಿದೆ ಅಂತ ನಮಗೆ ಫೀಲ್ ಆಯ್ತು ಅದಕ್ಕೆ ನಾವು ಮಾಯಾ ರಾಜ್ಯದಲ್ಲಿ ಹೋದ್ವಿ ಅಲ್ಲಿರೋ ವ್ಯಕ್ತಿ ವಸ್ತುವಿನ ಹಿಂದೆ ಹೋದ್ವಿ ಜಗತ್ತಿನ ವ್ಯಕ್ತಿ ವಸ್ತುವಿನ ಹಿಂದೆ ಹೋದ ನಂತರ ಮಾಯಾವಿ ರಾಜ್ಯದಲ್ಲಿರುವಂತಹ ಪಂಚವಿಕಾರ ಅನ್ನುವಂತಹ ಮಾಯೆಯ ಬಂಧನದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ವಿ ಮಾಯೆ ನಮ್ಮನ್ನ ಬಂಧನದಲ್ಲಿ ಇಟ್ಟು ಈಗ ನಮಗೆ ಪ್ರತಿ ಕ್ಷಣ ಕಷ್ಟದ ಅನುಭವ ಮಾಡಿಸ್ತಾ ಇದೆ ದುಃಖ ಕೊಡ್ತಾ ಇದೆ ಅದಕ್ಕೆ ಈಗ ನಾವೆಲ್ಲರೂ ಆ ಚನ್ನಮಲ್ಲಿಕಾರ್ಜುನನ್ನ ಕೇಳ್ಕೊಳ್ತೀವಿ ಈ ಮಾಯಾ ಪ್ರಪಂಚದಿಂದ ನೀನು ನನ್ನನ್ನ ಬಿಡಿಸು ಇಲ್ಲಿ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಬಹಳ ಸುಂದರವಾಗಿ ಈ ಮಾತನ್ನ ಹೇಳ್ತಾರೆ ಎನ್ನ ಮಾಯದ ಮದವ ಮುರಿಯಯ್ಯ ಎನ್ನ ಕಾಯದ ಕತ್ತಲೆಯ ಕಳೆಯಯ್ಯ ಎನ್ನ ಜೀವದ ಜಂಜಾಡವ ಮಣ್ಣಿಸಯ್ಯ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯ ಎನ್ನ ಸುತ್ತಿದ ಮಾಯಾ ಪ್ರಪಂಚವ ಬಿಡಿಸಯ್ಯ ನಿಮ್ಮ ಧರ್ಮ ನನ್ನ ಸುತ್ತ ಸುತ್ತಿರುವಂತಹ ಈ ಮಾಯಾ ಪ್ರಪಂಚ ನಾನೇ ಸ್ವಯಂ ಹೋಗಿ ಮಾಯಾ ಲೋಕದಲ್ಲಿ ಇವತ್ತು ಸಿಕ್ಕಾಕೊಂಡು ಮಾಯಾ ಪ್ರಪಂಚದಿಂದ ನನ್ನನ್ನು ಬಿಡಿಸುವಂತ ಹೇಳಿ ನಾನು ಆ ಪರಮಾತ್ಮನನ್ನ ಕೇಳ್ಕೊಳ್ತಾ ಇದ್ದೀನಿ ಅನ್ನೋ ಮಾತನ್ನ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ ಹಾಗಿದ್ರೆ ನನ್ನೊಳಗಿರುವಂತಹ ವಿಕಾರಗಳು ಅನ್ನುವಂತಹ ಮದವನ್ನ ನೀನು ಸಮಾಪ್ತಿ ಮಾಡು ನನ್ನೊಳಗಿರುವಂತಹ ಅಜ್ಞಾನವನ್ನ ನೀನು ಸಮಾಪ್ತಿ ಮಾಡು ನನ್ನನ್ನ ಈ ಮಾಯಾ ಪ್ರಪಂಚದಿಂದ ಬಿಡಿಸು ಅಂತ ಹೇಳಿ ಆ ಚನ್ನಮಲ್ಲಿಕಾರ್ಜುನನ ಕೇಳಿಕೊಂಡು ನಿರಂತರ ಅವರ ನೆನಪಿನಲ್ಲಿದ್ರೆ ನಾವು ಮಾಯಾ ಪ್ರಪಂಚದಿಂದ ಮುಕ್ತರಾಗಬಹುದು ಅನ್ನೋ ಸುಂದರ ಸಂದೇಶವನ್ನ ಅಕ್ಕ ಮಹಾದೇವಿಯವರು ತಮ್ಮ ವಚನದ ಮೂಲಕ ನಮಗೆ ನೀಡ್ತಾ ಇದ್ದಾರೆ ಓಂ ಶಾಂತಿ